ನಾವೆಲ್ಲರೂ ಕೂಡ ಅತ್ಯಂತ ಶುಭವಾದಂತಹ ಶ್ರಾವಣ ಮಾಸದ ಕೊನೆಯ ಶನಿವಾರ ಶ್ರೀಕ್ಷೇತ್ರ ರಾಮಕೃಷ್ಣಾಪುರದ ಚಿಕ್ಕ ತಿರುಪತಿ ಎಂದೇ ವಿಶೇಷವಾಗಿ ಪ್ರಖ್ಯಾತಿಯಾಗದಂತಹ, ಎಡಭಾಗದಲ್ಲಿ ಮಹಾಲಕ್ಷ್ಮಿ ಸಮೇತನಾದಂತಹ, ಬಲಭಾಗದಲ್ಲಿ ಮಹಾಗಣಪತಿಯ ಸಮೇತನಾದಂತಹ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಶ್ರಾವಣ ಮಾಸ ಅಂತಂದರೆ ವಿಶೇಷವಾಗಿ ವಿಷ್ಣುವನ್ನು ಆರಾಧನೆ ಮಾಡುವಂಥ ಒಂದು ದಿವಸ. ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರವೂ ಕೂಡ ಶ್ರೀಕ್ಷೇತ್ರದಲ್ಲಿ ರಾಮಕೃಷ್ಣಾಪುರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ಕೂಡ ಅಭಿಷೇಕದಂತೆ ಈ ದಿವಸವೂ ಕೂಡ ಪ್ರಾತಃಕಾಲದಲ್ಲಿ ಪ್ರಾತಃಸೂಕ್ತದೊಂದಿಗೆ ಎಲ್ಲ ರೀತಿಯಾದಂತಹ ಧಾರ್ಮಿಕ ವಿಧಿವಿಧಾನಗಳೆಲ್ಲ ಆರಂಭವಾಗಿ ನಡೀತಾ ಇದೆ. ಈಗ ತಾನೇ ವಿಶೇಷವಾದಂತಹ ಗರುಡೋತ್ಸವವು ಕೂಡ ಸಂಪನ್ನವಾಗಿದೆ. ಶ್ರೀಕ್ಷೇತ್ರದಲ್ಲಿ ನೋಡಿ, ಬೆಳಿಗ್ಗೆ ಎದ್ದು ಪ್ರಾತಃಕಾಲದ ಪೂಜೆಗಳನ್ನು ಮುಗಿಸಿ ಮಹಾವಿಷ್ಣುವಿಗೆ ಪಂಚಾಮೃತ ಅಭಿಷೇಕ, ಹಾಗೆ ರುದ್ರಾಭಿಷೇಕ, ಹಾಗೆ ಮಹಾಭಿಷೇಕ, ಹಾಗೆ ಮಹಾಪೂಜೆ ಮೊದಲಾಗಿರುವಂತಹ ಧಾರ್ಮಿಕವಾದಂಥ ವಿಧಿವಿಧಾನಗಳು ವಿಶೇಷವಾಗಿ ನಡೀತಾ ಇದೆ. ಈ ಸುತ್ತಮುತ್ತಲಿನ ಮತ್ತು ತುಂಬ ದೂರದಲ್ಲಿರುವಂತಹ ಅನೇಕ ರೀತಿಯಾದಂತಹ ಬೆಂಗಳೂರಿನ ಸಮೀಪದ ಅನೇಕ ಭಕ್ತ ಮಹಾಜನರು ಬಂದು ಭಗವಂತನನ್ನು ದರ್ಶನ ಮಾಡಿ ತುಂಬ ಕಣ್ತುಂಬಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಮಹಾಗಣಪತಿಗೆ ಕಾರ್ಪಾಸ ಅಲಂಕಾರ, ಹಾಗೆ ಲಕ್ಷ್ಮಿಗೆ ಹರಿದ್ರಾ ಕುಂಕುಮದ ಅಲಂಕಾರ, ವಿಷ್ಣುವಿಗೆ ಪುಷ್ಪಾಲಂಕಾರ, ಹೀಗೆ ನಾನಾ ವಿಧವಾದಂತಹ ಅಲಂಕಾರಗಳು ಪೂಜೆಗಳು ಶ್ರೀಕ್ಷೇತ್ರದಲ್ಲಿ ನಡೀತಾ ಇದೆ. ಏನಪ್ಪ ಅಂತಂದರೆ, ಈ ಒಂದು ವಿಶೇಷವಾದಂತಹ ದಿವಸ ಶ್ರಾವಣ ಮಾಸದ ಶನಿವಾರ ಅಂತಂದರೆ ವಿಷ್ಣುವಿಗೆ ಅತ್ಯಂತ ಪ್ರೀತಿಯಾದಂಥ ದಿವಸ. ನಾವು ಪ್ರತಿ ವಾರವೂ ಕೂಡ ವಿಶೇಷವಾಗಿ ಆರಂಭ ಮಾಡಿ ಇಲ್ಲಿ ನಡೆಸ್ತಾ ಇರ್ತೇವೆ. ಎಲ್ಲ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಸಮಸ್ತ ಭಕ್ತ ಮಹಾಜನರು, ಹಾಗೆ ಎಲ್ಲರೂ ಕೂಡ ಸಹಕಾರದಿಂದ ಅನೇಕ ವರ್ಷಗಳಿಂದ ಶ್ರೀಕ್ಷೇತ್ರದಲ್ಲಿ ವಿಶೇಷವಾದಂತಹ ಧಾರ್ಮಿಕ ವಿಧಿವಿಧಾನಗಳು ಪೂಜೆಗಳು ನಡೀತಾ ಇದೆ. ಇವಾಗ ವಿಷ್ಣು ಸಹಸ್ರನಾಮ ಪಾರಾಯಣೆ, ಹಾಗೆ ಸಾಯಂಕಾಲ ಮಹಾಮಂಗಳಾರತಿ, ಎಲ್ಲರಿಗೂ ಕೂಡ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ವಿಶೇಷವಾಗಿ ನೋಡಿ, ಇಲ್ಲಿ ಹೇಗಪ್ಪ ಅಂತಂದರೆ, ಪ್ರತಿನಿತ್ಯವೂ ಕೂಡ ಇಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿದಂಥ ಪ್ರಸಾದ ವಿನಿಯೋಗ ಮಾಡ್ತಾರೆ. ಈ ದಿವಸವೂ ಕೂಡ ಸಾವಿರಾರು ಭಕ್ತರು ಬಂದು ಭಗವಂತನನ್ನು ದರ್ಶನ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಅನ್ನದಾನದ ಪ್ರಸಾದ ವಿಶೇಷವಾಗಿರುತ್ತೆ. ಅಲಂಕಾರ ಪ್ರಿಯೋ ವಿಷ್ಣು ಎಂದು ಹೇಳ್ತಾರೆ ಶಾಸ್ತ್ರದಲ್ಲಿ. ವಿಷ್ಣುವಿಗೆ ಎಷ್ಟೆಷ್ಟು ಅಲಂಕಾರ ಮಾಡ್ತೇವೆಯೋ ಅಷ್ಟು ಆ ವಿಷ್ಣುವು ಪ್ರಸನ್ನಗೊಳ್ತಾನೆ, ಆ ವಿಷ್ಣುವು ಅನುಕೂಲ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಲೋಕದಲ್ಲಿ ನಮ್ಮ ಎಲ್ಲ ಸುತ್ತಮುತ್ತಲಿನ ಊರಿನಲ್ಲಿ, ಹಾಗೆ ನಮ್ಮ ಗ್ರಾಮಕ್ಕೆ, ರಾಮಕೃಷ್ಣಾಪುರಕ್ಕೆ, ಮತ್ತು ನಮ್ಮ ಕರ್ನಾಟಕ ಬೆಂಗಳೂರು, ಹೀಗೆ ಎಲ್ಲ ರಾಜ್ಯ ಎಲ್ಲ ದೇಶಕ್ಕೆ ಏನ ಸುಭಿಕ್ಷೆಯಾಗಲಿ, ಸಕಲ ಜನರು ಕೂಡ ಎಲ್ಲ ತೊಂದರೆಯಿಂದ ಪರಿಹಾರವಾಗಲಿ. ವಿಶೇಷವಾಗಿ ಶ್ರೀಕ್ಷೇತ್ರದ ಮಹಿಮೆ ಏನಂತಪ್ಪ ಅಂತಂದರೆ, ಎಷ್ಟೋ ದಿವಸ ಎಷ್ಟೆಷ್ಟೋ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದು ಹರಕೆ ತೀರಿಸ್ತಾರೆ, ಪ್ರಾರ್ಥನೆ ಸಮರ್ಪಣೆ ಮಾಡ್ತಾರೆ, ಆ ಭಗವಂತನಿಗೆ ಬಂದು ಅವರದಾದಂಥ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ. ಅಂತಹ ಚಿಕ್ಕ ತಿರುಪತಿ ಅಂತ ಕ್ಷೇತ್ರವೇ ವಿಶೇಷವಾಗಿ ಹೆಸರಾಗಿರುವಂತಹ ಒಂದು ಕ್ಷೇತ್ರ. ಹಾಗಾಗಿ ಅಂತಹ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಶ್ರಾವಣ ಮಾಸದ ಶನಿವಾರದ ಶುಭವಾದಂಥ ದಿವಸ ಎಲ್ಲರಿಗೂ ಕೂಡ ಶುಭವಾದಂಥ ಅನುಕೂಲ ಅನುಗ್ರಹ ಭಗವಂತ ಮಾಡಲಿ ಅಂತ ಹೇಳ್ತಾರೆ. ಎಲ್ಲರಿಗೂ ಶುಭವಾಗಲಿ. ಶ್ರಾವಣ ಮಾಸದ ಕೊನೆಯ ಶನಿವಾರವಾದ ನಾಲ್ಕನೇ ಶನಿವಾರದಂದು ವಿಶೇಷ ಪೂಜೆಗಳು, ವಿಶೇಷವಾದ ಅಲಂಕಾರಗಳೊಂದಿಗೆ ರಾಮಕೃಷ್ಣಾಪುರ ಚಿಕ್ಕ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ನಮ್ಮ ರಾಮಕೃಷ್ಣಾಪುರ ದೇವಸ್ಥಾನದಲ್ಲಿ ವಿಶೇಷವಾದ ದೇವರಿಗೆ ಪೂಜೆ ಪುನಸ್ಕಾರಗಳು ಬೆಳಗ್ಗೆ 5 ಗಂಟೆಯಿಂದನೂ ಸಂಪೂರ್ಣವಾಗಿ ನಡೀತಾನೆ ಇದೆ. ಎಲ್ಲರಿಗೂ ಬಂದ ಭಕ್ತಾದಿಗಳಿಗೆ ನಮ್ಮ ನಿರೀಕ್ಷೆ ಮೀರಿ ಭಕ್ತಾದಿಗಳು ಬಂದಿದೆ. ಎಲ್ಲರಿಗೂ ತೀರ್ಥ ಪ್ರಸಾದ ಅನ್ನದಾನದೊಂದಿಗೆ ಪ್ರತಿಯೊಬ್ಬರಿಗೂ ಭಗವಂತ ಆಯುರ್ವೇದ ಕೊಟ್ಟು ಕಾಪಾಡಲಿ ಎಂದು ಕೋರ್ಕೊಳ್ತೀನಿ.
ಕೊನೆ ಶ್ರಾವಣ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲ ಭಕ್ತಾದಿಗಳಿಗೂ ದೇವರು ಒಳ್ಳೇದು ಮಾಡಿ ಎಲ್ಲರನ್ನೂ ಕಾಪಾಡಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀವಿ.